ಅಭ್ಯರ್ಥಿಗಳ ಘೋಷಣೆಗೂ ಮುನ್ನವೇ ಚುನಾವಣಾ ಅಖಾಡ ಅಥವಾ ಚುನಾವಣಾ ಕುರುಕ್ಷೇತ್ರ ರಂಗೇರಿದೆ. ಎಸ್, ನಮ್ಮದು ಕರ್ನಾಟಕ ಮಾಡೆಲ್ ಚುನಾವಣೆ. ಒಬ್ಬರು ಒಂದೇ ಕಡೆ ಸ್ಪರ್ಧೆ ಮಾಡಬೇಕು, ಎರಡು ಕಡೆ ಸ್ಪರ್ಧಿಸೋ ಬಗ್ಗೆ ಹೈಕಮಾಂಡ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಎರಡೆರಡು ಕಡೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ಸಿದ್ದರಾಮಯ್ಯನವರ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಏನಾದರೂ ಸಿದ್ದರಾಮಯ್ಯ ಅವರು ಮುಂದಾಗಿದ್ರಾ? ಏಕಾಏಕಿ ಒಬ್ಬರು ಒಂದೇ ಕಡೆ ಸ್ಪರ್ಧೆ ಅಂತ ಡಿಕೆ ಶಿವಕುಮಾರ್ ಯಾಕೆ ಹೇಳಿದ್ರು? ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ರ ಟ್ರಬಲ್ ಶೂಟರ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾಕೆ ಒಬ್ಬರಿಗೆ ಒಂದೇ ಕಡೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಅಂತ ಹೇಳಿದ್ದು? ನಮ್ಮದು ಕರ್ನಾಟಕ ಮಾಡೆಲ್ ಚುನಾವಣೆ, ಒಬ್ಬರು ಒಂದೇ ಕಡೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದಾರೆ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಹಾಗಾದ್ರೆ ಎರಡು ಕಡೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ರಾ? ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ. ಒಂದು ಕಡೆ ಸಂದೇಶವನ್ನ ರವಾನಿಸಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನಿರಬಹುದು? ಓಕೆ, ಅದೊಂದು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಎರಡನೇ ತಾರೀಕು ನಮ್ಮ ಚುನಾವಣಾ ಸಮಿತಿ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ದೇವೆ, ನಿರ್ಧಾರ ಮಾಡಿದ್ದೇವೆ. ಎರಡನೇ ತಾರೀಕು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಟಿ ಕೂತ್ಕೊಳ್ತಾ ಇದೆ, ಸೊ ಬೆಂಗಳೂರಿನಲ್ಲಿ. ಅದಕ್ಕಿಂತ ಮುಂಚಿದ್ವಾಗೆ ಬೇರೆ ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಗಳಿಗೂ ಕಳಿಸಿಸ್ಬಿಟ್ಟು ನಮ್ಮ ಯಾರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಸ್ಮಾಲ್ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಎರಡನೇ ತಾರೀಕು ನಾವು ರಾಜ್ಯ ಚುನಾವಣಾ ಸಮಿತಿ ಸಭೆ ಬೆಂಗಳೂರಿನಲ್ಲಿ ಮಾಡ್ತೀವಿ. ನಾವೆಲ್ಲ ಇಂದು ನಾವೆಲ್ಲ ಪ್ರಜಾಧ್ವನಿ ಯಾತ್ರೆ, ಪ್ರಜೆಗಳ ಅಭಿಪ್ರಾಯನ ಪಡಿಬೇಕು, ಪ್ರಜೆಗಳಿಗೆ ಆಗುವಂಥ ನೋವುಗಳಿಗೆ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಹೆಡ್ ಕ್ವಾರ್ಟರ್ಸ್ಗಳಿಗೆ ಮೊದಲನೇ ಹಂತ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾನು ಸಿದ್ದರಾಮಯ್ಯನವರಿಬ್ಬರು ಎರಡು ಭಾಗ ಮಾಡಿಕೊಂಡು ನಾನು ದಕ್ಷಿಣ ಕರ್ನಾಟಕ ಮುಗಿಸ್ತೀನಿ, ಅವರು ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅವ್ರು ಮಾಡ್ತಾರೆ. ಅದಾದಮೇಲೆ ಎಲೆಕ್ಷನ್ ಆಗ್ತಿದ್ದಂಗೆ ನಾನು ಈ ಕಡೆ ವಾಪಸ್ ಉತ್ತರ ಕರ್ನಾಟಕಕ್ಕೆ ಬರ್ತೀನಿ, ದಕ್ಷಿಣ ಕರ್ನಾಟಕಕ್ಕೆ ಅವ್ರು ಹೋಗ್ತಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪರ್ಧಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಜನ ಪ್ರೀತಿಯನ್ನು ತೋರಿಸ್ತಾರೋ ಅಲ್ಲಿಂದ ಸ್ಪರ್ಧೆ ಮಾಡ್ತೇನೆ, ಒಂದೇ ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ನಾನು ಮೊದಲೇ ಹೇಳಿದ್ದೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೋಲಾರದ ಜನ ಕರೆದಿದ್ದಾರೆ, ಹಾಗಾಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಹೈಕಮಾಂಡ್ ಎಲ್ಲಿ ನಿಂತ್ಕೊ ಅಂದರೆ ಅಲ್ಲಿ ನಿಂತ್ಕೊಳ್ತೀನಿ. ಮೋದಿ ಎರಡು ಕಡೆ ಸ್ಪರ್ಧಿಸಿದರೆ ಅವರು ದೊಡ್ಡ ನಾಯಕರ ಹಾಗಿದ್ರೆ ಯಾಕೆ ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಾರ್ದ? ಇದು ಸಿದ್ದರಾಮಯ್ಯ ಅವ್ರ ಮಾತುಗಳು. ಬಾದಾಮಿ, ಕೋಲಾರ ಎಲ್ಲೇ ನಿಂತರೂ ಜನ ಗೆಲ್ಲಿಸ್ತಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮೊದಲೇ ಹೇಳಿದ್ದೀನಿ, ನಾನು ಒಂದು ಕಡೆ ನಿಂತ್ಕೊಳ್ತೀನಿ, ಜನ ಎಲ್ಲಿ ಪ್ರೀತಿ ತೋರಿಸ್ತಾರೋ ಅಲ್ಲಿ ಅಂತ. ಮೋದಿ ಎರಡೆರಡು ಕಡೆ ನಿಂತ್ಕೊಂಡ್ರೆ ದೊಡ್ಡ ನಾಯಕರ, ಸಿದ್ದರಾಮಯ್ಯ ಎರಡು ಕಡೆ ನಿಂತ್ಕೋಬಾರ್ದ ಅಂತ ಅವರೇ ಹೇಳಿದ್ದಾರೆ. ವರುಣ, ಚಾಮುಂಡೇಶ್ವರಿ, ಬಾದಾಮಿ, ಕೋಲಾರ ಎಲ್ಲಿ ನಿಂತ್ಕೊಂಡ್ರೂ ಕೂಡ ಜನ ನನ್ನನ್ನು ಗೆಲ್ಲಿಸ್ತಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತಿದು. ನಮಗೆ ಎಲ್ಲಿ ಜನ ಪ್ರೀತಿ ಮಾಡ್ತಾರೆ ಅಲ್ಲಿ ನಿಂತ್ಕೋತೀವಪ್ಪ. ಜನ ಓಟ್ ಹಾಕಿರ್ತಾನೆ ಗೆಲ್ಲದ್ ನಾನು ವರ್ಣದಲ್ಲಿ ನಿಂತ್ಕೊಂಡ್ರೇನು, ಬಾದಾಮಿಲಿ ನಿಂತ್ಕೊಂಡ್ರೇನು, ಕೋಲಾರದಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ನಿಂತ್ಕೊಂಡ್ರೇನು. ಜನ ಓಟ್ ಹಾಕ್ಬೇಕಲ್ಲಪ್ಪ, ಎಲ್ಲಿ ನಿಂತ್ಕೊಂಡ್ರು ಓಟ್ ಹಾಕಿ ಸುಮ್ಮನೆ ಅಲ್ಲಿ ಏನು ಬರ್ಕೊಟ್ಬಿಡ್ತಾರ ತಗೊಂಡು ಹೋಗ ನೀನು ತೆಗೆ. ಎಲ್ಲಿ ನಿಂತ್ಕೊಂಡ್ರು ಜನರ ಆಶೀರ್ವಾದ ಬೇಕು. ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಇನ್ ಎ ಡೆಮೋಕ್ರಸಿ. ಜನ ಆಶೀರ್ವಾದ ಇಲ್ಲದೇ ಎಲ್ಲೂ ಗೆಲ್ಲಕ್ಕಾಗಲ್ಲ. ನಮಗೆ ಎಲ್ಲಿ ಜನ
ಎರಡು ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುತ್ತಾರೆ ಮಾತನಾಡ್ತಾ ಹೋಗ್ತೀನಿ ನಮ್ಮ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ್ ಒಂದು ಕಡೆ ಸಿದ್ರಾಮಯ್ಯ ಕೋಲಾರದಿಂದ ಸ್ಪರ್ಧಿಸ್ತೀನಿ ಅಂತ ಆದಾಗ ಅವರ ಮನೆ ದೇವರು ಚಿಕ್ಕತಾ ಎಮ್ಮ ಎರಡು ಕ್ಷೇತ್ರದಿಂದ ನೀವು ಸ್ಪರ್ಧಿಸಬೇಕು ಅಂತ ಹೇಳಿತ್ತು ಹಾಗಾಗಿ ನಾನು ಎರಡು ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ ಸಿದ್ರಾಮಯ್ಯ ಎಲ್ಲೋ ಒಂದು ಕಡೆ ಹೇಳಿದಂತ ಮಾತುಗಳನ್ನು ನಾವು ಕೇಳಿದ್ದೀವಿ ಸೋ ಸದ್ಯ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಒಂದೇ ಕಡೆ ನಿಲ್ಲೋದಕ್ಕೆ ಅವಕಾಶ ಯಾಕೆಂದ್ರೆ ಇದು ಕರ್ನಾಟಕ ಮಾಡೆಲ್ ಅಂತ ಹೇಳಿದ್ದಾರೆ ಸಿದ್ರಾಮಯ್ಯ ಅವರು ಕೂಡ ಜನ ಎಲ್ಲಿ ಪ್ರೀತಿ ತೋರಿಸ್ತಾರೆ ಅಲ್ಲಿ ನಿಂತುಕೊಳ್ಳುತ್ತೀನಿ ಬಟ್ ಒಂದೇ ಕಡೆ ನಿಂತುಕೊಳ್ಳುತ್ತೀನಿ ಅಂತ ಹೇಳಿದ್ದಾರೆ ಸೋ ಈ ಗೊಂದಲಕ್ಕೆ ತೆರೆ ಬೀಳೋದು ಯಾವಾಗ ಸದ್ಯ ಸಿದ್ರಾಮಯ್ಯ ಅವರು ಒಂದ ಕಡೆ ನಿಂತುಕೊಳ್ಳುತ್ತಾರಾ ಅಥವಾ ಎರಡೆರಡು ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರಾ ಮತ್ತೆ ಡಿ ಕೆ ಶಿ ಅವರ ಈ ಮಾತಿನ ಮರ್ಮ ಏನಿರಬಹುದು ಸಿಂಧೂರ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ರಾಮಯ್ಯ ನಡುವೆ ಟಿಕೆಟ್ ವಿಚಾರವಾಗಿ ಜಟಾಪಟಿ ನಡೀತಾ ಇರತಕ್ಕಂಥದ್ದು ಈಗ ಬಹಿರಂಗ ಆಗಿರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಸಿದ್ರಾಮಯ್ಯನವರು ಬಹಳಷ್ಟು ಒಂದು ಪ್ರಯತ್ನಗಳನ್ನು ಪಡ್ತಾ ಇದ್ರು ಆದರೆ ಈಗ ಅವರು ಯಾವ ಕ್ಷೇತ್ರದಿಂದ ನಿಂತ್ಕೋಬೇಕು ಟಿಕೆಟ್ ಎರಡು ಕ್ಷೇತ್ರಕ್ಕೆ ಸಿಗುತ್ತಾ ಇಲ್ವೋ ಅನ್ನೋದು ಆತಂಕ ಈಗ ಸಿದ್ರಾಮಯ್ಯನವರನ್ನು ಕಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಒಬ್ಬರಿಗೆ ಒಂದೇ ಟಿಕೆಟ್ ಈ ಬಾರಿ ಯಾರಿಗೂ ಕೂಡ ಎರಡು ಕಡೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರು ಕೂಡ ಸ್ಪಷ್ಟಪಡಿಸಿದ್ರು ಅದನ್ನೇ ಇವತ್ತು ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಆಗಲಿ ಯಾರೇ ಆಗಿರಲಿ ಒಬ್ಬರಿಗೆ ಒಂದೇ ಟಿಕೆಟ್ ಅನ್ನೋದನ್ನು ಖಡಕ್ ಆಗಿ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು ಹಾಗೆ ನೋಡೋದಾದರೆ ಮುಂದೆ ತಾವು ಸಿ ಎಂ ಆಗಬಹುದು ಅಂತ ಕನಸು ಕೊಂಡಿದ್ದ ಸಿದ್ದರಾಮಯ್ಯನವರನ್ನು ಕೋಲಾರಕ್ಕೆ ಕರೆದುಕೊಂಡು ಹೋಗಿ ಅರಕೆ ಕುರಿ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಇರತಕ್ಕಂಥದ್ದು ಯಾಕೆಂದರೆ ಮೊದಲಿಂದಲೂ ಕೂಡ ಕೋಲಾರ ಕ್ಷೇತ್ರದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ದಲಿತ ಸಂಘಟನೆಯವರು ಹಾಗೆ ಹಿಂದುಳಿದ ವರ್ಗಗಳ ಮತದಾರರು ಅಂತಿಮವಾಗಿ ಅವರ ಒಂದು ಮತದಾರರ ಫೈನಲ್ ಆಗಿದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಅಲ್ಲಿ ಆತಂಕ ಕಾಡ್ತಾ ಇದೆ ಯಾಕಂತಂದ್ರೆ ವರ್ತೂರು ಪ್ರಕಾಶ್ ಅವರು ಕುರುಬ ಸಮುದಾಯದವರು ಕೂಡ ಕುರುಬ ಸಮುದಾಯದ ಮತಗಳು ಹಾಗೆ ಅಹಿಂದ ಮತಗಳು ಕೂಡ ಅಲ್ಲಿ ಸ್ಪ್ಲಿಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೋಲಾರದ ಜೊತೆ ಜೊತೆಗೆ ಅಂತಿಮವಾಗಿ ಕೊನೆಯ ಕ್ಷಣದಲ್ಲಿ ವರುಣಾದಿಂದಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ರು ಮತ್ತು ಅವರ ಆಪ್ತರ ಬಳಿನೂ ಕೂಡ ಚರ್ಚೆ ಮಾಡಿದರು ಯತೀಂದ್ರನು ಕೂಡ ಹೇಳಿದ್ದಾರೆ ಮತ್ತು ವರುಣ ಕ್ಷೇತ್ರದ ಮುಖಂಡರು ಕೂಡ ಸಿದ್ದರಾಮಯ್ಯನವರನ್ನು ಮನವೊಲಿಕೆ ಮಾಡಿ ಈ ಕಡೆ ಬಿಜೆಪಿ ನಾಯಕರು ಹಾಗೆ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ಹಿತಾಸಕ್ತರುಗಳು ಏನೆಲ್ಲ ಒಂದು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಕೌಂಟರ್ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅಂತಿಮ ಕ್ಷಣದಲ್ಲಿ ಅವರನ್ನೆಲ್ಲರನ್ನು ಕೂಡ ದಿಕ್ಕನ್ನು ತಪ್ಪಿಸಿ ವರುಣದಿಂದ ನಿಂತ್ಕೊಂಡು ಆರಾಮವಾಗಿ ಗೆದ್ದು ಮತ್ತೆ ಸಿ ಎಂ ಆಗಬಹುದು ಅನ್ನೋ ಒಂದು ಸಲಹೆಗಳನ್ನು ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ರು ಆದರೆ ಈಗ ಅದೆಲ್ಲದಕ್ಕೂ ಕೂಡ ಕುತ್ತು ಹೆದರಾಗ್ತಾ ಇದೆ ಹಾಗೆ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನು ಮುಳುಗಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ ಯಾಕೆಂದರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿ ಎಂ ಆಗಬೇಕು ಅಂತ ಬಹಳಷ್ಟು ಒಂದು ಕನಸನ್ನು ಕಂಡಿದ್ದಾರೆ ಅವರು ಕೂಡ ಬಹಿರಂಗವಾಗಿ ಕೆಲವೊಂದು ವೇದಿಕೆಗಳಲ್ಲಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕಡೆ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಈ ಕೊನೆ ನಮ್ಮದು ಕೊನೆ ಚುನಾವಣೆ ಈ ಒಂದು ಚುನಾವಣೆ ಗೆದ್ದರೆ ಸಾಕು ಮುಂದೆ ನಮ್ಮದೇ ಸರ್ಕಾರ ಬರುತ್ತೆ ಅನ್ನೋದು ಮಾತುಗಳನ್ನು ಹೇಳಿದರು ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇವರಿಬ್ಬರ ನಡುವೆ ಟಿಕೆಟ್ ಜಟಾಪಟಿ ಬಹಳಷ್ಟು ಒಂದು ನಡೀತಾ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಸಿಂಧೂರ ರೈಟ್ ಆನಂದ್ ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ